ಸನ್ಮಾನ ಸಭಾಧ್ಯಕ್ಷರೇ, ಮೊನ್ನೆ ಮಾತಾಡಿದ್ರಿ, ಈಗ ಯಾಕಂದ್ರೆ ಇನ್ನೂ ಹಿರಿಯರೆಲ್ಲ ಮಾತಾಡ್ಲಿಕ್ಕಿದ್ದಾರೆ, ನೀವೆಲ್ಲ ಬಹುಶಃ ಹಿರಿಯರನ್ನ ಅಪ್ರಿಷಿಯೇಟ್ ಮಾಡಬೇಕು. ಯಾಕೆ ಅವ್ರು ಕೂಡ ಫಸ್ಟ್ ಟೈಮ್ ಕೊಡ್ತೇವೆ ಅಂತೇಳಿ ನಾವೆಲ್ಲ ಹಿರಿಯರು ಆಯ್ತು ಅಂದ ನಮಗೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಇದರಲ್ಲಿ. ಅದಕ್ಕಾಗಿ ಅವ್ರಿಗೆ ಕೂಡ ನಿಮ್ಮ ಸಮಾವಕಾಶ ನಾಳೆ ನಾಳೆ ಎರಡು ದಿವಸ ಇವತ್ತಿಂದ ಪ್ರಾರಂಭ ಮಾಡಿದೆ, ಅದಕ್ಕಾಗಿ ಅದು ಎಲ್ಲ ಕೂಡ ಸಹಕಾರ ಕೊಡಬೇಕು. ಸರ್ ಮಂಜುನಾಥ್, ಸನ್ಮಾನ ಸಭಾಧ್ಯಕ್ಷರಿಗೆ ಒಂದು ಸುತ್ತ 14ನೇ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಮಸ್ಕರಿಸುತ್ತಾ, ಇವತ್ತು ಗಡಿನಾಡು ಭಾಗ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಲ್ಲಿ ಈಗಾಗಲೇ ತಮಗೆ ಗೊತ್ತಿದ್ದಂಗೆ ಸುಮಾರು ದಿನಕ್ಕೆ 5,000 ರಿಂದ 6,000 ಜನ ಯುವಕರು ಬೆಂಗಳೂರಿಗೆ ವಲಸೆ ಬರ್ತಿದ್ದಾರೆ. 2018 ಆಲ್ರೆಡಿ ಕೈಗಾರಿಕಾ ಉದ್ಯಮ ಮಾಡಬೇಕಂತ 1559 ಎಕರೆ ಆಲ್ರೆಡಿ ಪ್ರಸ್ತಾವನೆ ಸಲ್ಲಿಸಿತ್ತು. ಇದರಿಂದ ಮಾನ್ಯ ಮುಖ್ಯಮಂತ್ರಿ ಕೂಡ ನಾವು ಸಲ್ಲಿಸಿದ್ವಿ. ನಮ್ಮಲ್ಲಿ ಕೈಗಾರಿಕಾ ಉದ್ಯಮ ಮಾಡೋದ್ರಿಂದ ಸುಮಾರು 5,000 ರಿಂದ 6,000 ಜನ ಯುವಕರಿಗೆ ಕೆಲಸ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಬಹುಶಃ ಬಜೆಟಲ್ಲಿ ಇದನ್ನು ಕೈಬಿಟ್ಟಿದ್ದಾರೆ, ಬಹುಶಃ ಮುಂದಿನ ದಿವಸದಲ್ಲಿ ಇದನ್ನು ಕೈಗೊಂಡ್ರೆ ಇವತ್ತು ಚೆನ್ನೈ ಪೋರ್ಟು 162 ಕಿಲೋಮೀಟರ್ ಅಲ್ಲಿ ಪೋರ್ಟ್ ಇದೆ. ತುಂಬ ರಾಷ್ಟ್ರೀಯ ಹೆದ್ದಾರಿ ಆಗೋದ್ರಿಂದ ಮುಳಬಾಗಿಲು ತಾಲೂಕಲ್ಲಿ ಕೈಗಾರಿಕಾ ಉದ್ಯಮ ಮಾಡಿದ್ರೆ ತುಂಬ ಮುಂದಿನ ದಿವಸದಲ್ಲಿ ಅನುಕೂಲ ಆಗುತ್ತೆ ಅನ್ನೋ ಇದರಿಂದ ದಯವಿಟ್ಟು ಮುಂದಿನ ಇದರಲ್ಲಿ ಬಜೆಟಲ್ಲಿ ಕೈಗಾರಿಕೋದ್ಯಮ ಮಾಡಬೇಕಂತ ನಮ್ಮಲ್ಲಿ ಕಳಕಳಿಯಾಗಿ ಪ್ರಯತ್ನ ಮಾಡ್ತೀವಿ. ನಮಸ್ಕಾರ. ಓಕೆ.